ಪುಟಪಾಕ ಗ್ರಾಮ ಸಭೆ ಗುರುಮಠಕಲ್ ತಾಲೂಕಿನ ಪುಟಪಾಕ ಗ್ರಾಮ ಪಂಚಾಯಿತಿಯಲ್ಲಿ ಜರುಗಿದ ಗ್ರಾಮ ಸಭೆಯಲ್ಲಿ 2021-22 ಸಾಲಿನ ಬಸವ ಮತ್ತು ಅಂಬೇಡ್ಕರ ವಸತಿ ಯೋಜನೆಯ ಕುರಿತು ಅಭಿವೃದ್ಧಿ ಅಧಿಕಾರಿ ಭೀಮರಾಯ ಅವರು ಮಾಹಿತಿ ನೀಡಿದರು. ಇದರಲ್ಲಿ ಅಬ್ಜೆಕ್ಷನ್ ಅಂದ್ರೆ ಏನು, ಇವರಿಗೆ ಏನಾದರೂ ಮನಿ ಇದೆ ಸರ್ ಅಂತ ಹೇಳಿದ್ರೆ ಮತ್ತೊಂದು ಸಾರಿ ತಮಗೆ ಕನ್ಫರ್ಮೇಶನ್ ಹೇಳ್ತೀನಿ. ಯಾರಿಗೂ ತಮ್ಮ ಮೌನ ಏನಂತ ತಿಳಿಸ್ತದೆ ಅಂದರೆ ಸಮ್ಮತಿ ಅಂತ ತಿಳಿಸ್ತದೆ ಅಂತ ನಾನು ಭಾವಿಸುತ್ತಾ ಈ ಅಂಬೇಡ್ಕರ್ 2021-22 ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ 10 ಬೆನಿಫಿಷರಿಯನ್ನು ಆಯ್ಕೆ ಆಗಿದೆ ಎಂದು ಭಾವಿಸುತ್ತಾ ಮುಂದಿನ ಗುರಿಗೆ ಹೋಗುತ್ತೇನೆ. 2021-22 ಸಾಲಿನ ಬಸವ ವಸತಿ ಯೋಜನೆಯಡಿ 30 ಮನೆಗಳನ್ನು ನಿಗದಿಪಡಿಸಲಾಗಿತ್ತು. ಆ 30 ಮನೆಗಳಲ್ಲಿ ನಮಗೆ ಅಲ್ಪಸಂಖ್ಯಾತರು 4, ಸಾಮಾನ್ಯ ವರ್ಗದಲ್ಲಿ 26, ಒಟ್ಟು 30 ಮನೆಗಳನ್ನು ಈ ಬಸವಸತಿ ಯೋಜನೆಯಡಿಯಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ. ಅದೇ ರೀತಿ ಜವಾಹರ್ ನಗರದಲ್ಲಿ ತಿಪ್ಪಿ ಬಾಯಿಗಂಡ ಕೇಶ ಜವಾನ್ ಎಸ್ ಸಿ ಇದ್ದರೂ ಸಹಿತ ಜನರಲ್ಲಲ್ಲಿ ತೆಗೆದುಕೊಂಡಿದ್ದೀವಿ. ಅದೇ ರೀತಿಯಾಗಿ ಜಮಕಿ ಬಾಯಿಗಂಡ ಬಸ್ಯನಾಯಕ ಅಂತ ಆಯ್ಕೆಯಾಗಿತ್ತು. ಅವರಿಗೆ ಈಗ ನಮ್ಮ ಮೆಂಬರ್ಗಳು ನಾವು ಹೋಗಿ ನೋಡಿದಾಗ ಅವ್ರಿಗೆ ಭಾಳ ಸೀರಿಯಸ್ ಇದೆ. ಹಾಗಾಗಿ ಇವತ್ತು ನಾಳೆ ಸಾವಿನ ನಡುವೆ ಹೋರಾಟ ನಡೆದಿರುವುದರಿಂದ ಅವರ ಸೊಸೆಯಾದ ಹನ್ನುಬಾಯಿ ಗಂಡ ರಾಮು ಅವರನ್ನ ಆಯ್ಕೆ ಮಾಡಿಕೊಳ್ಳಲು ಶಿಫಾರಸು ಮಾಡಲಾಗಿದೆ. ಅದರಂತೆ ಹನ್ನುಬಾಯಿ ಗಂಡ ರಾಮವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮೂರನೇದಾಗಿ ಸೀತಿಬಾಯಿ ಗಂಡ ಮಾಣಿಕ್ಯ ಚವ್ಹಾಣ್ ಜವಾಹರ್ ನಗರ್ ಇದು ಕೂಡ ಆಯ್ಕೆಯಾಗಿದೆ. ಮುದ್ದಿಬಾಯಿ ಗಂಡ ರಾಮುಡು ಅಂದರೆ ದೇವಿ ಬಾಯಿ ಗಂಡ ನಾಣ್ಯ ಅಂತ ಆಯ್ಕೆಯಾಗಿತ್ತು. ಅವರಿಗೆ ಮನೆ ಇದೆ ಸರ್. ಈ ಮೊದಲು ಜವಾಹರ್ ನಗರದಲ್ಲಿ ಗ್ರಾಮ ಸಭೆಯನ್ನು ಮಾಡಲಾಗಿತ್ತು. ಅಲ್ಲಿ ದೇವಿ ಬಾಯಿ ಗಂಡ ನಾಣ್ಯನು ಇಲ್ಲ ಸರ್ ಅವರಿಗೆ ಮನೆ ಇದೆ, ಅವರಿಗೆ ಒಪ್ಪಿಗೆ ಕಟ್ಟಿಕೊಳ್ಳಲು ಆಗ್ತಾ ಇಲ್ಲ, ನಾವು ಇನ್ನೊಂದು ಸಾರಿ ಬಂದಾಗ ಇದು ಮಾಡ್ತೀವಿ, ಬೇರೆಯವ್ರನ್ನ ಆಯ್ಕೆ ಮಾಡಿ ಅಂದದಕ್ಕೆ ಅದರ ಸೆಕೆಂಡ್ ಸೀರಿಯಲ್ ಮುದ್ದಿಬಾಯಿ ಗಂಡ ರಾಮುಡು ಇತ್ತು. ಆ ಮುದ್ದಿಬಾಯಿ ರಾಮುಡನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ದಂತಾಪುರದಲ್ಲಿ ಪದ್ಮಮ್ಮ ಗಂಡ ಶ್ಯಾಮಪ್ಪ ಎಸ್ ಸಿ ಇದು ಎಸ್ ಸಿ ಇದ್ರೂ ಸಹ ಜನರಲ್ಲಿ ಆಯ್ಕೆ ಮಾಡಲಿಕ್ಕೆ ಬಸವ ವಸತಿ ಯೋಜನೆ ಹೇಳ್ತಿರೋದು. ಅದೇ ರೀತಿಯಾಗಿ ಅನುರಾಧ ಗಂಡ ಅನಂತ್ ರೆಡ್ಡಿ ಹಾಗೂ ಮೂರನೇದು ಕೃಷ್ಣಮ್ಮ ಗಂಡ ಬಾಲಪ್ಪ. ಈ ಕೃಷ್ಣಮ್ಮ ಗಂಡ ಬಾಲಪ್ಪನು ಕೂಡ ಅವರು ನಾ ಕಟ್ಟಿಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಅದನ್ನು ನಾನು ದಂತಾಪುರ್ನಲ್ಲಿ ಹೋಗಿ ಮತ್ತೊಮ್ಮೆ ಗ್ರಾಮ ಸಭೆ ಯಾಕಂದ್ರೆ ಇನ್ನೂ 3 ಬೆನಿಫಿಷರಿಯಲ್ಲಿ ಆಯ್ಕೆ ಆಗಬೇಕಾಗಿದೆ, ಆಗಿರೋದಿಲ್ಲ. ಅದಕ್ಕೆ ಅದನ್ನು ಅಷ್ಟಕ್ಕೆ ಪೆಂಡಿಂಗ್ ಇರ್ತಾ ಇದ್ದೀವಿ. ಕಾರ್ಡ್ ಬೇಕು ಮತ್ತು ರೇಷನ್ ಕಾರ್ಡ್, ಎಲೆಕ್ಷನ್ ಕಾರ್ಡ್. ಆದರೆ ಎಲೆಕ್ಷನ್ ಕಾರ್ಡ್ ಆಪ್ಷನ್ ಇದೆ, ಕೊಡ್ಬೋದು. ಒಂದು ವೇಳೆ ಇರಲಿಲ್ಲ ಅಂದ್ರೆ ಇದು ಪಡುವಂತಿಲ್ಲ. ನಿಮ್ಗೆ ಕಂಪಲ್ಸರಿ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಕಾಸ್ಟ್ ಇನ್ಕಮ್. ನೀವೇನು ಹೇಳ್ತೀವಿ ಸರ್ 15 ದಿನ 8 ದಿನ ಅನ್ನೋಂತಿಲ್ಲ, ಯಾಕಂದ್ರೆ ಈಗಾಗಲೇ ಭಾಳಷ್ಟು ಟೈಮ್ ಆಗಿದೆ. ಅದಕ್ಕೆ ನೀವು ಹೋಗಿ ಎಕನಾಲೇಜ್ಮೆಂಟ್ ತಂದರೂ ಸಹಿತ ಅದನ್ನು ಕೊಡಿಸೋ ಜವಾಬ್ದಾರಿ ನಾ ಎಕನಾಲೇಜ್ಮೆಂಟ್ ಮೇಲೆ ಆರ್ ಡಿ ನಂಬರ್ ಇರ್ತದೆ, ಅದರ ಮೇಲೆ ನಾನು ಮಾತಾಡಿಸಿ ಸಿ ಒ ಮುಖಾಂತರ ನಮ್ಮ ಇ ಒ ಸರ್ ಮುಖಾಂತರ ಕೂಡ ಮಾತಾಡಿಸಿ ರಿಸಿಪ್ಟ್ ಅಂತೀವಲ್ಲ, ಎಕನಾಲೇಜ್ಮೆಂಟ್ ಅಂದರೆ ನೀವು ಎಷ್ಟು ರಿಸಿಪ್ಟ್ ಇಸ್ತಾರೋ ಆ ರಿಸಿಪ್ಟ್ ತಿಸ್ಕೊಂಡು ಹೋಗ್ತೇನೆ ಕೂಡ. ನೀನು ತಹಸೀಲ್ದಾರಿಗೆ ಚೆಪ್ಪಿ ಇ ಪಿ ಸೊ ವ್ಯವಸ್ಥೆ ಚೇಸ್ತಾ ಕನ್ನಡ ಬರಲಾರ್ದು ಹೋಗಿ ತೆಲುಗಿನಲ್ಲಿ ಹೇಳ್ತಾ ಇದ್ದೀನಿ ಅಂತ ತಿಳ್ಕೋಬಾರ್ದು. ಅದಕ್ಕೆ ಕಾಸ್ಟ್ ಇನ್ಕಮ್ ನೀವು ಹಾಕಿ ರಿಸಿಪ್ಟ್ ತೊಗೊಂಡ್ರು ಸಹಿತ ಅದನ್ನು ನಾನು ಕೊಡಿಸೋ ವ್ಯವಸ್ಥೆನೂ ಮಾಡಿಸ್ತೀನಿ. ಆ ಸ್ವಲ್ಪ ಜಲ್ದಿ ಆಲ್ರೆಡಿ ಇದ್ದವರು ಕೊಡ್ಬೋದು. ಇಷ್ಟು ಒಂದು ಬೆನಿಫಿಷರಿ ಬೆನಿಫಿಷರಿನ ಆಯ್ಕೆ ಎಂದು ಮಾಡಲು ಪ್ರಾರಂಭಿಸುತ್ತೇನೆ. 2021-22 ಸಾಲಿನ ಅಂಬೇಡ್ಕರ್ ವಸತಿ ಯೋಜನೆಯಡಿ 10 ಗುರಿಯನ್ನು ನಮ್ಮ ಪುಟ್ಪಾ ಗ್ರಾಮ ಪಂಚಾಯತಿಗೆ ನಿಗದಿಪಡಿಸಲಾಗಿತ್ತು. ಅದರಂತೆ ಬೆನಿಫಿಷರಿ ಪುಟ್ಪಾ ಗ್ರಾಮದ ಬೆನಿಫಿಷರಿ ಕೌಶಲ್ಯ ಗಂಡ ಚನ್ನಪ್ಪ ದಾಸರಿ, ಎರಡನೇದು ಮಲ್ಲಮ್ಮ ಗಂಡ ಕೃಷ್ಣಪ್ಪ ಊಟಾಲಿ, ಮೂರನೇದು ಎಸ್ ಟಿಯಲ್ಲಿ ಲಕ್ಷ್ಮೀ ಗಂಡ ಭೀಮಪ್ಪ ಹಾಗೂ ಜವಾಹರ್ ನಗರದಲ್ಲಿ ಶಾಲಿಬಾಯಿ ಗಂಡ ರಮೇಶ್, ಮುನ್ನಿಬಾಯಿ ಗಂಡ ಹಾಬ್ಯ, ಉಜ್ಜಿಬಾಯಿ ಗಂಡ ಭೀಮೆ ಹಾಗೂ ಇನ್ನು ಜವಾಹರ್ ನಗರದ ಒಂದು ಎರಡು ಬೆನಿಫಿಷರಿ ಚೇಂಜ್ ಆಗಿದೆ. ಏನಾಗಿದೆ ತಿಪ್ಪಿ ಬಾಯಿ ಗಂಡ ಹೇಳ್ತೀನಿ. ಶಾಲಿಬಾಯಿ ಗಂಡ ರಮೇಶ್ ಚೇಂಜ್ ಆಗುತ್ತೆ. ಶಾಲಿಬಾಯಿ ಗಂಡ ನಮ್ಮ ಸದಸ್ಯರಾಗಿರ್ತಕ್ಕಂಥ ಬಾಲು ಅವರು ಹೇಳಿದ ಪ್ರಯುಕ್ತ ಶಾಲಿಬಾಯಿ ಗಂಡ ರಮೇಶ್ಗೆ ಏನಾಗಿದೆ ಮನೆ ಇದೆ ಸರ್, ಮನೆ ಇದೆ ಅವ್ರಿಗೆ ಮನೆ ಇದೆ ಎಂದ ಕಾರಣ ಅವರನ್ನು ಕೈಬಿಡಲಾಗಿದೆ. ಈಗ ಅವರ ಬದಲಾಗಿ ಯಾರು ಸರ್ ಶಾಲಿಬಾಯಿ ಅನಿತಾ ಗಂಡ ಲಕ್ಷ್ಮಣ ಅನಿತಾ ಗಂಡ ಲಕ್ಷ್ಮಣ ಅಧ್ಯಕ್ಷರಾದ ಸದಸ್ಯರಾದ ಬಾಲು ಮತ್ತು ರಾಮು ಉಪಾಧ್ಯಕ್ಷ ಸಂಗೀತ ಸಂಗೀತ ಇಲ್ಲ ಅವರು ಬಾಲು ಅವರು ಹೇಳಿದ ಪ್ರಯುಕ್ತ ಅನಿತ ಶಾಲಿಬಾಯಿ ಗಂಡ ರಮೇಶ್ ಅವರನ್ನು ಅನಿತಾ ಗಂಡ ಲಕ್ಷ್ಮಣ ಅಂತ ಚೇಂಜ್ ಮಾಡಲಾಗಿದೆ. ಮುನ್ನಿಬಾಯಿ ಗಂಡ ಹಾಬ್ಯ, ಗುಜ್ಜಿಬಾಯಿ ಗಂಡ ಭೀಮೆ ಈ 3
ಬೆನ್ ಪಿಸರಿ ಜವಾರ್ ನಗರದಲ್ಲಿ ಆಯ್ಕೆ ಆಗಿರುತ್ತಾರೆ ಹಾಗೂ ಮಲ್ಲಾಪುರದಲ್ಲಿ ಸಂಗೀತ ಗಂಡ ತಿಮ್ಮಪ್ಪ ಎಸ್ಸಿ ಅದೇ ರೀತಿಯಾಗಿ ಮಲ್ಲಾಪುರ ತಾಂಡದಲ್ಲಿ ಮಂಜುಳಾ ಗಂಡ ಕುಮಾರ್ ಎಸ್ಸಿ